ಈ ಸರ ಅವರು ಅದೇ ಸರ ಅಲ್ವಣ್ಣ ಇದು ಹೌದು ದಸರಾದಲ್ಲಿ ರಿಜೆಕ್ಟ್ ಮಾಡಿದ್ರಲ್ಲ ಮಿಸ್ ಮೈಸೂರ್ ಅದು ಗಿಫ್ಟ್ ಅಂತ ಕೊಟ್ರೆ ಬೇಡ ಅಂದ್ಬಿಟ್ಟಿದ್ಲಲ್ಲ ಇವತ್ತು ಕಂಪಲ್ಸರಿ ಹಾಕೋಬೇಕು ಅವಳು ಸೂಪರ್ ಮಿಸ್ ಮೈಸೂರ್ ಈ ನೆಕ್ಲೆಸ್ ಹಾಕೊಳ್ಳಿ ಹಾಕೊಂಡಿದ್ದೀನಿ ಸಾಕು ಇಷ್ಟೇ ಹಾಕೊಳ್ಳಿ ನನಗೆ ಆಡ್ಗೆ ಕೆಲಸ ಮಾಡ್ತಿದ್ದೀರಲ್ವಾ ಅಂದಮೇಲೆ ಮಾಡೆಲ್ ಯಾವ ನೆಕ್ಲೆಸ್ ಹಾಕೋಬೇಕು ಅಂತ ನಾನೇ ಡಿಸೈಡ್ ಮಾಡ್ತೀನಿ ಜಸ್ಟ್ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಅಕ್ಕ ಸೂಪರ್ ಆಗಿದೆ ಸೂಟ್ ಆಗುತ್ತಲ್ವಾ ಅದೇ ಹೇಳಿದ್ದು ನಾನು ಅದು ಮಿಸ್ ಮೈಸೂರ್ ದೌಲತ್ ಯಾವುದನ್ನು ಅಷ್ಟು ಸುಲಭವಾಗಿ ಮರೆಯೋದಿಲ್ಲ ಶುರು ಮಾಡಿ ನೀವು ರೆಡಿ ರೆಡಿ ಹೇ ನೋಡು ಅವ್ರ ಕೈಯಲ್ಲಿ ಹಾಲಿನ ಗ್ಲಾಸ್ ಕೊಡ್ಬೇಕಿತ್ತಲ್ವಾ ಕಾಂತಿಯ ರಹಸ್ಯ ದೌಲತ್ ಹಾಲು ದೌಲತ್ ಡೈರಿಯ ಹಾಲು ದೌಲತ್ ಡೈರಿಯ ಹಾಲು ಹಾ ದೌಲತ್ ಡೈರಿಯ ಹಾಲು ಅಂದ್ರೆ ಗೋಮಾತೆಯ ಹಾಲು ಓ ಮೇಡಮ್ ಡೈಲಾಗ್ ಹೇಳ್ಬಿಡಿ ಫೋಟೋ ತೆಗಿತಿದ್ದೀನಿ ಫೋಟೋ ಹೋರ್ಡಿಂಗ್ ಸಾಕಕ್ಕೆ ಶೂಟಿಂಗ್ ಅಲ್ಲ ಇದು ಅದ್ ಗೊತ್ತು ನನಗೆ ಆದ್ರೆ ಮುಖದಲ್ಲಿ ಫೀಲ್ ಮತ್ತೆ ಎಕ್ಸ್ಪ್ರೆಷನ್ ಬೇಕಲ್ವಾ ಅದಕ್ಕೆ ಹೇಳಿದ್ದು ನಾನು ಡೈಲಾಗ್ ಏ ಕರೆಕ್ಟ್ ಅದು ಎಕ್ಸ್ಪ್ರೆಷನ್ ಜೊತೆ ಫೀಲು ಇರಬೇಕು ಏ ನಿನಗೇನ್ ಸಮಸ್ಯೆ ಅವ್ರು ಡೈಲಾಗ್ ಹೇಳ್ಕೊಂಡ್ರೆ ನೀನ್ ಯಾರು ಬೇಡ ಅನ್ನೋದಕ್ಕೆ ನಾನ್ ತಾನೇ ಹಣ ಕೊಡೋದು ಸುಮ್ನೆ ಫೋಟೋಗ್ರಾಫರ್ ಕೆಲಸ ಮಾಡೋ ಅವ್ರ ಡೈಲಾಗ್ ಹೇಳಿ ಮಿಸ್ ಮೈಸೂರ್ ನೀವು ಹೇಳಿ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಎಕ್ಸ್ಪ್ರೆಷನ್ ಫೀಲು ಎಲ್ಲ ಬೇಕು ಹೇಳಿ 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 ಪ್ರೀ ವೆಡ್ಡಿಂಗ್ ಶುರು ಮಾಡು ಅದು ಒಂದ್ಸರಿ ಒಂದ್ಸರಿ ಹೇಳಿ ಡೈಲಾಗ್ ಹೇಳಿ ಅದು ದೌಲತ್ ಡೈರಿ ಹಾಲು ಅಂತ ನನ್ನ ಚರ್ಮದ ಕಾಂತಿಯ ರಹಸ್ಯ ದೌಲತ್ ಡೈರಿಯ ಹಾಲು ಅಂದ್ರೆ ಗೋಮಾತೆಯ ಹಾಲು ಹೆಲ್ಪಿಂಗ್ ಹ್ಯಾಂಡ್ ಬೇಕು ಅಂದ್ರೆ ಸರಿಯಾಗಿ ಮಾತಾಡೋದ್ ಕಲಿ ನಿನ್ನ ಆಟಿಟ್ಯೂಡ್ ನನ್ನ ಹತ್ರ ತೋರಿಸ್ಬೇಡ ಒಂದ್ಸಲ ಬಲಕ್ಕೆ ಇನ್ನೊಂದ್ಸಲ ಎಡಕ್ಕೆ ಅಂತ್ಯ ಏನೇನೋ ಹೇಳ್ತಾ ಇರ್ತೀಯ ದೊಡ್ಡ ಇಂಜಿನಿಯರ್ ಇವನು ಯಾವ್ದನ್ ಮಾಡ್ಬೇಕು ನಾನು ಅದು ನಾನು ಹೇಳ್ಬೇಕಿಲ್ಲ ಕನಿಷ್ಠ ಇಲ್ವಾ ನಿನಗೆ ಯಾವ್ದು ಬೇಕೋ ಅದು ತಗೋ ನಿನ್ ಮನ್ಸಲ್ಲಿ ಏನಿದೆ ಅಂತಲ್ಲ ನಂಗೆ ಓದಕ್ ಬರಲ್ಲ ಹೇಳೋದಾದ್ರೆ ಸರಿಯಾಗಿ ಹೇಳು ಏನ್ ಮಾಡ್ಬೇಕಂತ ಇಲ್ದಿದ್ರೆ ನೀನೇ ಮಾಡ್ಕೋ ಇದನ್ ಮಾಡು ಮಾಡ್ತೀಯ ಅಣ್ಣ ಇದ್ದಿದ್ರೆ ನಿನ್ನ ಹತ್ರ ಕೇಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಈಗ ನನ್ನೇ ಕೇಳ್ಬೇಕಾಯ್ತು ಏನ್ ಹೇಳ್ದೆ ಏನಿಲ್ಲ ಬಲಗಡೆ ತಿರುಗ್ಸು ನಿನ್ ಬಲ
ನಿಧಾನ ನೋಡ್ಕೊಂಡು ಹೋಗ್ ರಂಗೋಲಿ ಇದೆ, ಕಾಲಿಡ್ಬೇಡ ಅದ್ರ ಮೇಲೆ. ಕಾಣುತ್ತೆ ನನ್ಗೆ, ನನಗೂ ಗೊತ್ತಿದೆ. ಜಸ್ಟ್ ಹೇಳ್ದೆ. ಧನ್ಯವಾದ. ಹಾ ಹೇಳ್ಬೇಕಿ. ಅಬ್ಬಾಯ್, ಅಂಬಿರಾವ್ ಜಮೀನನ್ನ ಮತ್ತೆ ಮಾರ್ತಿದಾರಂತೆ. ಏನ್ ಹೇಳ್ತಿದ್ಯಾ, ಮತ್ತೆ ಮಾರ್ತಿದಾರಂತ? ಹೌದು ಅಬ್ಬಾಯ್, ಅದ್ನ ಹೇಳೋಣ ಅಂತ ಫೋನ್ ಮಾಡಿದೆ. ಒಳ್ಳೇದಾಯ್ತು ವಿಕ್ಕಿ, ಒಂದ್ ಸ್ವಲ್ಪ ನೀನ್ ವಿಚಾರಿಸ್ತೀಯ? ಹಾ ವಿಚಾರಿಸ್ತೀನಿ. ದೀಪಾವಳಿಗೆ ನಿನ್ ಮನೆಗ್ ಬಾ. ಹಾ ಬರ್ತೀನಿ. ನೀನ್ ಬಾ ಅಮ್ಮನ್ ಕರ್ಕೊಂಡು. ಹಾ ನೀನು ಬಾ ಹೆಂಡತಿನ ಕರ್ಕೊಂಡು. ಹೆಂಡತಿ? ಯಾರ ಹೆಂಡತಿ? ಏ ಸುಮ್ನೆ ರ ಬಾಯ್, ನೋಡು ನಾನ್ ನಿಂಗೆ ಆಲ್ರೆಡಿ ಹೇಳಿದ್ದೀನಿ. ಕಾಣುತ್ತೆ ನನ್ಗೆ, ನನ್ಗೂ ಗೊತ್ತಿದೆ. ಏ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸಹಾಯ ಮಾಡ್ತಾ ಇದ್ದೀನಿ. ಯಾರಿಗೆ? ನಿನ್ಗೆ. ನನ್ಗೆ ಯಾಕೆ? ಅದು ನೀ ನನಗೆ ಸಹಾಯ ಮಾಡಿದ್ಯಲ್ಲ. ಅದಕ್ಕೆ ಪೇ ಬ್ಯಾಕ್. ಜರುಗು ಪಕ್ಕಕ್ಕೆ. ಪೂರ್ತಿ ರಂಗೋಲಿ ಹಾಳಾಗಿದೆ. ಬೇಕು ಅಂತ ಮಾಡಿದ್ದಲ್ಲ, ಗೊತ್ತಾಗ್ದೆ ಕಾಲಿಟ್ಬಿಟ್ಟೆ. ನಾನ್ ಸರಿ ಇಲ್ಲ, ಬೇಡ, ನಿನಗ್ ಮಾಡಕ್ ಬರಲ್ಲ. ನೀನ್ ಒಬ್ಳೆ ಬುದ್ಧಿವಂತೆ ಅಲ್ವಾ? ಹೌದು ನೋಡಿಲ್ಲಿ, ಡಿಸೈನ್ ಪೂರ್ತಿ ಹಾಳಾಯ್ತು. ಇದ್ ಕೇವಲ ರಂಗೋಲಿ ಅಷ್ಟೇ, ಇದ್ರಲ್ಲೇನ್ ರಾಕೆಟ್ ಸೈನ್ಸ್ ಇದೆಯಾ? ನಾನ್ ಹಾಳು ಮಾಡಿದಲ್ವಾ, ನಾನೇ ಸರಿ ಮಾಡ್ತೀನಿ. ಜರ್ಗೋ ಪಕ್ಕಕ್ಕೆ. ಹೀಗ್ ರಂಗೋಲಿ ಹಾಕೋದ ನೀನು? ಹಾ ಇರು. ಹೀಗ್ ತಗೋಬೇಕು ಎರಡ್ ಬೆರಳಲ್ಲಿ. ಬರ್ತಾನೆ ಇಲ್ಲ. ಯಾಕೆ ನಗ್ತಿದ್ಯಾ? ನೋಡ್ತಾ ಇರು, ಮಾಡ್ತೀನಿ ಇವಾಗ. ಈಗೂ ಆಗಿ ತಗೊಂಡಿದ್ಯ ಅನ್ಸುತ್ತೆ. ಹೇಗ್ ಬೇಕಾದ್ರೂ ಅನ್ಕೋ. ಅಷ್ಟೊಂದು ನಗು ಅಂತದ್ ಏನಾಯ್ತು? ಕನ್ನಡಿ ನೋಡ್ಕೋ, ಮುಖಕ್ಕೆಲ್ಲ ರಂಗೋಲಿ ಪೌಡರ್ ಆಗಿದೆ. ಎಲ್ಲಿ? ಇಲ್ಲಿ. ಎಲ್ಲಿ? ಅಯ್ಯೋ ಅಲ್ಲಿ ಅಲ್ಲಿ. ಎಲ್ಲಿ? ಅಯ್ಯೋ ಅಲ್ಲೇ. ಹಾ ಅಲ್ಲೇ, ಎಕ್ಸಾಕ್ಟ್ಲಿ ಅಲ್ಲೇ. ಏ ಇರ್ಲಿ ಬಿಡು, ನಾನು ಆಮೇಲೆ ಕ್ಲೀನ್ ಮಾಡ್ಕೋತೀನಿ. ಅಲ್ಲಿ ಅಲ್ಲಿ ಅನ್ಕೊಂಡು. ಇವತ್ತು ಲಕ್ಷ್ಮೀ ಪೂಜೆಗೆ ನೀನು ಮತ್ತೆ ಅಭಯ್ ಕೂತ್ಕೋಬೇಕು. ಇದನ್ನ ಹಾಕೊಂಡು ನೀನ್ ಪೂಜೆ ಕೂತ್ಕೋಬೇಕು. ತಗೋ. ಆದ್ರೆ ಅತ್ತೆ ನಾನ್. ಆದ್ರೆ ಗಿದ್ರೆ ಅನ್ಬೇಡ ಈಗ. ಇಲ್ಲ ಅಂದ್ರೆ ಮತ್ತೆ ಅಂತ ಶುರು ಮಾಡಿದ್ಯಾ ಈಗ? ಅಯ್ಯೋ ಮನೇಲಿ ದೊಡ್ಡೋರು ಯಾರು? ನಾನೇ ಅಲ್ವಾ. ಮತ್ತೆ ಅತ್ತೆ ಯಾರು? ನೀನು ಅಲ್ವಾ? ಅಲ್ಲ ಅತ್ತೆ, ಅದು ಅಲ್ಲ ಅಲ್ವಾ. ನಾನೇ ತಾನೇ ಅತ್ತೆ. ಅಂದ್ಮೇಲೆ ನಾನೇನ್ ಹೇಳ್ತೀನೋ ಹಾಗ ನೀನ್ ಕೇಳ್ಬೇಕು. ತಗೋ ಇದನ್ನ ಅಬ್ಬಾಯ್ಗೆ ಹೇಳು ಪೂಜೆಗೆ ರೆಡಿ ಆಗೋಕೆ. ಇದನ್ನ ಹಾಕೊಂಡ್ ಬಂದು ಪೂಜೆ ಕೂತ್ಕೋಬೇಕು. ಅತ್ತೆಯವ್ರೇ, ಅಬ್ಬಾಯ್ ಇದನ್ನೆಲ್ಲ ಎಲ್ ಮಾಡ್ತಾರೆ? ನೀನ್ ಯಾವಾಗ್ಲೂ ನನ್ನ ಹಿಂಬಾಲಿಸ್ಕೊಂಡು ನನ್ ಮಾತು ಕೇಳಿಸ್ಕೊಳ್ತಾನೆ ಇರ್ತೀಯ? ಇಲ್ಲ ಹಾಗೇನಿಲ್ಲ, ನಾನ್ ಇಲ್ಲಿಂದ ಹೋಗ್ತಾ ಇದ್ದೆ, ಹಾಗೆ ಕಿವಿಗ್ ಬಿತ್ತು ಅಷ್ಟೇ. ಕಿವಿಗ್ ಬಿತ್ತು ತಾನೇ ನಾನ್ ಏನ್ ಹೇಳ್ದೆ ಅಂತ ಅಂದ್ಮೇಲೆ ಹಾಗೆ ನಡೆಯತ್ತೆ. ಹ್ಮ್ ತಗೋ, ಅಬ್ಬಾಯಿಗೆ ಹೇಳು ಪೂಜೆ ಕೂತ್ಕೋಬೇಕು ಅಂತ, ಮತ್ತೆ ಇದನ್ನ ಹಾಕೊಂಡು ಬೇಗ ತಯಾರಾಗ್ಬೇಕು. ಆದ್ರೆ ಅತ್ತೆಯವ್ರೆ, ಸತ್ಯನಾರಾಯಣ್ ಪೂಜೆ ದಿನ ಅಬ್ಬಾಯಿ ಏನ್ ಮಾಡಿದ್ರು ಅಂತ ಗೊತ್ತಿದೆ ಅಲ್ವಾ? ಏನು? ಓ ಅದು ತುಂಬಾ ಸಿಡಿ ಸಿಡಿ ಮಾಡ್ತಾ ಇದಲ್ವಾ ಅತ್ತೆ? ಅಂದ್ಮೇಲೆ ಲಕ್ಷ್ಮೀ ಪೂಜೆ ಸಂದರ್ಭದಲ್ಲಿ ಮನೇಲಿ ಕೋಪ ಜಗಳ ಎಲ್ಲ ಚೆನ್ನಾಗಿರಲ್ಲ ಅಲ್ವಾ? ಪದೇ ಪದೇ ಹಾಗೆ ಸಿಟ್ ಮಾಡೋಕೆ ಅವನೇನ್ ಮುಟ್ಟಾಳ ಅನ್ಕೊಂಡಿದ್ಯಾ ನೀನು?
ತಗೋ ಹೋಗಿ ಅಭಯ್ಗೆ ಹೇಳು ಮತ್ತೆ ಇದನ್ನ ಹಾಕೊಂಡು ಬೇಗ ತಯಾರಾಗು.